ಹಾಯ್ ಫ್ರೆಂಡ್ಸ್, ನಾವಿವತ್ತು ಮಲ್ಲಿಗೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇದರಲ್ಲೇ ಮಸಾಲ ದೋಸೆ ಮತ್ತು ಆಪಮ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 3 ಗ್ಲಾಸಷ್ಟು ಮಲ್ಲಿಗೆ ಇಡ್ಲಿ ರೈಸ್ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಉದ್ದಿನ ಬೇಳೆನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಈ ಥರ 3 ಗಂಟೆ ನೀರಲ್ಲಿ ನೆನೆಸಿದ್ದೀನಿ. ಇದನ್ನು 3 ಗಂಟೆ ನೆನೆಸಾದ್ಮೇಲೆ ಗ್ರೈಂಡ್ರಿಗೆ ಹಾಕಿ ಇದನ್ನು ಈ ಥರ ನುಣ್ಣಗೆ ರುಬ್ಕೋಬೇಕು. ತುಂಬ ತರಿ ತರಿಯಾಗಿ ರುಬ್ಕೋಬೇಡಿ, ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನು ಈ ಥರ ಸಾಫ್ಟಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ರಾತ್ರಿ ಇಡೀ ಈ ಥರ 2 ಸ್ಪೂನಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬಿಡ್ತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಓವರ್ ನೈಟ್ 1 ಪ್ಲೇಟ್ನ ಮುಚ್ಚಿ ಮುಚ್ಚಿಡ್ತಾ ಇದ್ದೀನಿ. ಇವಾಗ ಬೆಳಿಗ್ಗೆ ಈ ಬ್ಯಾಟರ್ನ ನೋಡಿದ್ರೆ ನೋಡಿ ಇದು ಎಷ್ಟು ನೀಟಾಗಿ ಉಪ್ಕೊಂಡು ಬಂದಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕನ್ಸಿಸ್ಟೆನ್ಸಿ ನಾವು ಇಡ್ಲಿ ಬಿಡೋದಕ್ಕೆ ಇಡ್ಲಿ ಬ್ಯಾಟರ್ಗೆ ಇದು ಈ ಥರ ಗಟ್ಟಿ ಇರಬೇಕು. ಇವಾಗ ಫಸ್ಟ್ ನಾವು ಇದನ್ನು ಇಡ್ಲಿ ಮಾಡ್ಕೊಳ್ಳೋಣ. ಫಸ್ಟ್ ಇದು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಗ್ರೀಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಒಂದೊಂದೇ ಮೆಜರ್ಮೆಂಟ್ ತೊಗೊಂಡು ಇಡ್ಲಿ ಪ್ಲೇಟಿಗೆ ಈ ಥರ ಬ್ಯಾಟರ್ನ ಹಾಕಬೇಕು. ಇವಾಗ ನಾವು ಹಾಕಿದಾಗಿದೆ. ಇದನ್ನು ಒಂದು ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಹಾಕಿ ಪ್ಲೇಟ್ನ ಇಟ್ಟು ಇದನ್ನು 10-12 ಮಿನಿಟ್ಸು ಕುಕ್ಕಾಗೋದಕ್ಕೆ ಬಿಡಬೇಕು. ನೋಡಿ ಇವಾಗ ಕಂಪ್ಲೀಟಾಗಿ ಆಗಿದೆ. ಇದು ಮಲ್ಲಿಗೆ ಇಡ್ಲಿ ಅಂದರೆ ನಿಮಗೆ ತುಂಬ ಸಾಫ್ಟಾಗಿ ಬರುತ್ತೆ, ಸ್ಪಾಂಜಿ ಥರ ಬರುತ್ತೆ. ನಾವಿದನ್ನು ಇವಾಗ ಕ್ಯಾಪ್ಸಿಕಮ್ ಗೊಜ್ಜು ಮತ್ತು ಚಟ್ನಿ ಜೊತೆ ಸರ್ವ್ ಮಾಡೋಣ. ನಾನು ನಿಮಗೆ ಕ್ಯಾಪ್ಸಿಕಮ್ ಗೊಜ್ಜು ಹೇಗೆ ಮಾಡೋದು ಅಂತಲೂ ತೋರಿಸಿದ್ದೀನಿ. ನಾವಿದನ್ನು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ನೀವು ಅದನ್ನು ನೋಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದು ನಮ್ಮ ಮೈಸೂರು ಸ್ಟೈಲ್ ಮಲ್ಲಿಗೆ ಇಡ್ಲಿ. ಇದು ರೈಸ್ನ ನೀವು ಎಲ್ಲಿ ಬೇಕಾದರೂ ಕೇಳ್ಬಿಟ್ಟು ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ದೋಸೆ ಮಾಡೋದಕ್ಕೆ ನಾವು ಇದೇ ಬ್ಯಾಟರ್ಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಮತ್ತು 1/2 ಸ್ಪೂನಷ್ಟು ಸಕ್ಕರೆನ ಹಾಕಬೇಕು. ಹಾಕಿ ಇವಾಗ ತವಾ ಕಾಯ್ದ ಮೇಲೆ 1 ಮೆಜರ್ಮೆಂಟಷ್ಟು ಬ್ಯಾಟರ್ನ ತಗೊಂಡು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡೋಣ. ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕ್ಬೋದು. ಎರಡೂ ಕಡೆನೂ ನೀಟಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ ಇವಾಗ ಇದಾಗಿದೆ. ನೀವು ಮಸಾಲೆ ದೋಸೆ ಮಾಡಬೇಕಾದ್ರೆ ಇದನ್ನು ಬೇಕಾದರೆ ಆಲೂಗೆಡ್ಡೆ ಪಲ್ಯ ಜೊತೆ ಬೇಕಾದರೆ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ನಾವು ಸಕ್ಕರೆ ಹಾಕೋದ್ರಿಂದ ಈ ಥರ ಸ್ವಲ್ಪ ರೆಡ್ಡಿಶ್ ಆಗಿ ಬರುತ್ತೆ ದೋಸೆ. ಏಕೆಂದರೆ ನಾವು 1 ಬ್ಯಾಟರಲ್ಲೇ 3 ಥರ ರೆಸಿಪಿ ಮಾಡೋದ್ರಿಂದ ಹೀಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಕೇರಳ ಮತ್ತು ಬೇರೆ ಬೇರೆ ಕಡೆ ಈಗ ಅಪ್ಪಮ್ ಹೇಗೆ ಮಾಡೋದು ಅಂತ ನಾವೆಲ್ಲ ಕಡೆ ಟೇಸ್ಟ್ ಮಾಡಿರ್ತೀವಿ, ಅದನ್ನು ನಾವೀಗ ಮನೆಯಲ್ಲೇ ಟ್ರೈ ಮಾಡ್ಬೋದು. ಇದಕ್ಕೂ ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟನ್ನು ಇದೇ ಬ್ಯಾಟರ್ಗೆ ಸ್ವಲ್ಪ ಥಿಕ್ಕಾಗಿ ನೀವು ಹಾಕಬೇಕು. ತುಂಬ ತೆಳು ಮಾಡೋದಕ್ಕೆ ಹೋಗಬೇಡಿ. ಈಗ ಇದೇ ಬ್ಯಾಟರ್ಗೆ ದೋಸೆ ಹಾಕಿದ ಮೇಲೆ ಇದಕ್ಕೆ ತರಕಾರಿನ ಹಾಕಿ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಬೇಯೋದಕ್ಕೆ ಬಿಡಬೇಕು. ಇವಾಗ ಒಂದು ಸೈಡ್ ಆಗಿದೆ, ನೆಕ್ಸ್ಟ್ ಇನ್ನೊಂದು ಸೈಡು ಬೇಯೋದಕ್ಕೆ ಬಿಡಬೇಕು. ನೋಡಿ ಇವಾಗ ಇದಾಗಿದೆ. ಇದನ್ನು ನಾವು ಈಸಿಯಾಗಿ 3 ಥರ ರೆಸಿಪಿನೂ ಮಾಡ್ಕೋಬೋದು.
ಇದನ್ನು ನೀವು ಚಟ್ನಿ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ಈಗ ನೀವು ಇಡ್ಲಿ ಮಾಡಿ ಒಂದಿನ ತಿಂದು ಬೇಜಾರು ಅನಿಸಿದ್ರೆ ನೀವು ಈ ಥರ ಬೇರೆ ಬೇರೆ ಥರ ಟ್ರೈ ಮಾಡಿ ಮಾಡ್ಕೊಂಡು ತಿಂದರೆ ಮತ್ತು ಮಕ್ಕಳಿಗೂ ಖುಷಿಯಾಗತ್ತೆ. ಇವಾಗ ನೋಡಿ, ನಾವು 1batterಲ್ಲಿ ಈ ಥರ 3 recipes ಮಾಡಿರೋದನ್ನ ತೋರಿಸಿದ್ದೀವಿ. ನಿಮಗೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.